ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರಿಪೂರ್ಣನಾದ ಆ ಮನುಷ್ಯನನ್ನು ಗುರುತಿಸಿ ಇಗೋ ಆ ನೀತಿವಂತನು. ರೇಪ್ರಿನ್ಸ್ ಪುಟ 2585, ಪುಟದ ಸಂಖ್ಯೆ 53-54. ಪರಲೋಕದಲ್ಲಿ ಶ್ರೇಷ್ಠವಾದ ಪ್ರತಿಫಲವನ್ನು ಗಳಿಸುವುದು, ಹಿಂಸೆಯನ್ನು ತಾಳಿಕೊಳ್ಳುವುದರ ಮೂಲಕ ಲಭಿಸುವ ಆಶೀರ್ವಾದವು ಎಂಟನೆಯ ಧನ್ಯತೆ. ದೇವಜನರಿಗೆ ಹಿಂದೆ ಹೇಳಿದ ಕರ್ತನ ಕೆಲವು ಕೃಪಾಗುಣಗಳಿಂದ ದೊರೆಯುವ ಧನ್ಯತೆಯ ಅನುಭವವನ್ನು ಗಳಿಸುವವರೆಗೂ ಅಪೋಸ್ತಲನಾದ ಪೌಲನಿಗಾದಂತೆ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ ಎಂದು ಹೇಳುವ ಮಟ್ಟಕ್ಕೆ ತಲುಪಲು ಆಗುವುದಿಲ್ಲ. ಆದರೆ ನಮ್ಮ ಕರ್ತನು ವಿಧ ವಿಧವಾದ ಹಿಂಸೆಗಳಲ್ಲಿನ ವ್ಯತ್ಯಾಸಗಳನ್ನು ತೋರಿಸಿ ಇತರ ಎಲ್ಲ ಬಗೆಗಳಿಂದ ಆಶೀರ್ವಾದಕರವಾದದ್ದನ್ನು ಪ್ರತ್ಯೇಕಿಸಿ ಅದರಲ್ಲಿರುವ ವಿಶೇಷತೆಯನ್ನು ಜಾಗರೂಕತೆಯಿಂದ ಗುರುತು ಮಾಡಿ ತೋರಿಸಿರುವನು. ಇತರರಲ್ಲಿ ದೋಷವೆಣಿಸುವುದು ಹಾಗೂ ಸಾಮಾನ್ಯವಾಗಿ ಜಗಳ ಗಂಟಿಗರಾಗಿರುವುದು ಅಲ್ಲದೆ ಎಲ್ಲರೊಡನೆ ಎಲ್ಲ ವಿಷಯಗಳಲ್ಲಿಯೂ ವಿರೋಧವಾಗಿ ಕಲಹವೆಬ್ಬಿಸುವುದು, ಇವುಗಳ ಮೂಲಕ ನಾವು ಹಿಂಸೆಯನ್ನು ಬರಮಾಡಿಕೊಳ್ಳಲಾಗದು. ಇಲ್ಲವೇ ಮತ ಅಂಧತೆಯ ಮೂಲಕವಾಗಿ ನಾವು ಹಿಂಸೆಯನ್ನು ಬರಮಾಡಿಕೊಳ್ಳಲಾಗದು. ಬದಲಾಗಿ ನಾವು ಸ್ವಸ್ಥಚಿತ್ತ ಮನೋಭಾವವನ್ನು ಬೆಳೆಸಿಕೊಂಡವರಾಗಿ ಸತ್ಯವೇದದಲ್ಲಿ ಪ್ರಕಟವಾಗಿರುವಂತೆ ಕರ್ತನಲ್ಲಿರುವ ಸ್ವಸ್ಥಚಿತ್ತತೆಯು ಏನೆಂಬುದನ್ನು ಹಂತ ಹಂತವಾಗಿ ಕಲಿಯುತ್ತಾ ಹೋಗೋಣ. ಹೀಗಿದ್ದರೂ ನಾವು ಮತಾಂಧರೆಂದು ಲೋಕವು ನಮ್ಮ ಮೇಲೆ ತಪ್ಪಾಗಿ ಆರೋಪಿಸುವುದರಲ್ಲಿ ಸಂಶಯವಿಲ್ಲ. ಏಕೆಂದರೆ ಅನೇಕ ಸಾರಿ ಮಾನುಷ ಜ್ಞಾನವು ದೇವರ ದೃಷ್ಟಿಯಲ್ಲಿ ಹುಚ್ಚುತನವಾಗಿ ತೋರುವಂತೆಯೇ ದೇವಜ್ಞಾನವು ಮನುಷ್ಯರ ದೃಷ್ಟಿಯಲ್ಲಿ ಹಲವು ವೇಳೆ ಹುಚ್ಚುತನವೆಂದು ಎಣಿಸಲ್ಪಟ್ಟಿರುವುದು. ಎಂದಾದರೂ ನಾವು ಅನುಸರಿಸುವ ಕ್ರಿಯಾವಿಧಾನವು ಮತಾಂಧತೆಯುಳ್ಳದ್ದು, ಸೂಕ್ತವಲ್ಲದ್ದು ಹಾಗೆ ಕಂಡುಬಂದಲ್ಲಿ ಆಗ ಇದೇ ವಿಧವಾದ ಮನೋಭಾವ, ಉಪದೇಶ ಹಾಗೂ ನಿದರ್ಶನಗಳು ನಮ್ಮ ಕರ್ತನಲ್ಲಿ ಮತ್ತು ಅಪೋಸ್ತಲರಲ್ಲಿ ಕಂಡುಬಂದಿರುವುದೋ ಏನೋ ಎಂಬುದನ್ನು ನಾವು ಖಚಿತ ಮಾಡಿಕೊಳ್ಳುವವರೆಗೂ ಅದನ್ನು ಮಾಡಲು ನಾವು ಹಿಂಜರಿಯಬೇಕು. ಅನಂತರ ಲೋಕವು ಆ ವಿಧಾನದ ಬಗ್ಗೆ ಏನು ಹೇಳುವುದೋ, ಹೇಗೆ ಆಲೋಚಿಸುವುದೋ ಎಂಬುವುದನ್ನು ನಾವು ಅಲಕ್ಷಿಸಿ ನಾವು ಅದನ್ನು ಸುರಕ್ಷಿತವಾಗಿ ಅನುಸರಿಸುವವರಾಗಬಹುದು. ಉದಾಹರಣೆಯಾಗಿ ಹೇಳುವುದಾದರೆ, ಒಬ್ಬನು ಹಗಲು ರಾತ್ರಿ ದುಡಿದು ಲಕ್ಷಾಂತರ ಹಣವನ್ನು ಕೂಡಿಸಿಟ್ಟುಕೊಂಡು ತಾನು ಸತ್ತ ನಂತರ ತನ್ನ ಮಕ್ಕಳು ಅದಕ್ಕಾಗಿ ಹೊಡೆದಾಡುವಂತೆ ಬಿಡುವುದು ದೇವರ ದೃಷ್ಟಿಯಲ್ಲಿ ಉಚಿತನವಾಗಿದೆ. ಆದರೆ ಮನುಷ್ಯರ ದೃಷ್ಟಿಯಲ್ಲಿ ಇದು ಸೂಕ್ತವಾದ ವಿಧಾನ. ಅಂತ್ಯದಲ್ಲಿ ಒಂದು ಉತ್ತಮ ಪುನರುತ್ಥಾನ ಮತ್ತು ನಿರಂತರವಾದ ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಪಡೆಯಲು ಅಪೋಸ್ತಲರು ತಮ್ಮ ಲೌಕಿಕ ಅಭಿಲಾಷೆ, ಉನ್ನತಿ, ಹೆಸರು, ಕೀರ್ತಿಗಳನ್ನು ತ್ಯಾಗ ಮಾಡಿ ತಮ್ಮ ಜೀವಿತವನ್ನು ಸತ್ಯದ ನಿಮಿತ್ತವಾದ ಸೇವೆಯಲ್ಲಿ ಕಳೆಯುವುದು ದೇವರ ದೃಷ್ಟಿಯಲ್ಲಿ ವಿವೇಕವುಳ್ಳದಾಗಿತ್ತು. ಆದರೆ ಲೌಕಿಕ ದೃಷ್ಟಿಯಲ್ಲಿ ಇವು ಅವಿವೇಕವೂ ಮತ ಅಂಧತೆಯೂ ಆಗಿದ್ದವು. ನಾವು ಕರ್ತನನ್ನು ಮತ್ತು ಅಪೋಸ್ತಲರನ್ನು, ಅವರ ಉಪದೇಶಗಳನ್ನು, ಅವರ ನಿದರ್ಶನಗಳನ್ನು ಅನುಸರಿಸುವುದರ ಫಲವಾಗಿ ನಮಗೆ ಹಿಂಸೆಯು ಬಂದಲ್ಲಿ ಮತ್ತು ಅದು ಆತನ ಸೇವೆಗೆ ನಾವು ಮಾಡಿದ ಪ್ರತಿಷ್ಠೆಯ ಪ್ರತಿಜ್ಞೆಗೆ ನಂಬಿಗಸ್ತರಾಗಿರುವ ಕಾರಣಕ್ಕಾಗಿ ಎಲ್ಲ ರೀತಿಯ ಕೆಟ್ಟದ್ದನ್ನು ನಮ್ಮ ಮೇಲೆ ಸುಳ್ಳಾಗಿ ಹೇಳಿದ್ದರಲ್ಲಿ ಆಗ ನಾವು ನಿಜವಾಗಿಯೂ ಸಂತೋಷ ಪಡಬೇಕು. ಏಕೆಂದರೆ ಪ್ರವಾದಿಗಳು ಹೀಗೆಯೇ ಹಿಂಸೆಪಟ್ಟರು, ನಮ್ಮ ಕರ್ತನು ಹೀಗೆಯೇ ಹಿಂಸೆಪಟ್ಟನು, ಅಪೋಸ್ತಲರು ಹಾಗೂ ಅಲ್ಲಿಂದೀಚೆಗೆ ಎಲ್ಲ ನಂಬಿಗಸ್ತರು ಹಿಂಸೆಗೊಳಗಾದರು. ಹೀಗೆ ನಮ್ಮ ಜೀವಿತದ ಎಲ್ಲ ಅನುಭವಗಳಲ್ಲಿಯೂ ನಾವು ಒಳ್ಳೆಯವರ ಸಹವಾಸದಲ್ಲಿ ಇರುವವರಾದಲ್ಲಿ ಅದು ನಾವು ಕರ್ತನು ತನ್ನ ಸ್ವಕೀಯ ಜನರನ್ನು ಆಭರಣಗಳನ್ನಾಗಿ ಕೂಡಿಸಿಕೊಳ್ಳುವ ದಿನದಲ್ಲಿ ನಾವು ಆ ಒಳ್ಳೆಯವರಂತೆಯೇ ಅವರ ಸಹವಾಸದಲ್ಲಿ ಇರುವೆವೆಂಬುವುದಕ್ಕೆ ಇದು ಒಂದು ಸಾಕ್ಷಿ ಅಥವಾ ಪ್ರಮಾಣವಾಗಿರುವುದು. ಇಂಥ ಅನುಭವಗಳನ್ನು ಹೊಂದಿರುವವರೆಲ್ಲರೂ ಬಹು ಸಂತೋಷ ಪಡಬಹುದು. ನಮ್ಮ ಕರ್ತನ ವಾಕ್ಯಗಳಲ್ಲಿ ತಿಳಿಸಿರುವಂತೆ ಇಂಥ ಅನುಭವಗಳನ್ನು ಅಧಿಕವಾಗಿ ಹೊಂದಿದ್ದಷ್ಟು ಪರಲೋಕದಲ್ಲಿ ನಮಗೆ ಅಧಿಕವಾದ ಪ್ರತಿಫಲ ದೊರೆಯುವುವು. ಹೀಗಾಗಿ ಇಂಥ ಅನುಭವಗಳಲ್ಲಿಯೂ ನಾವು ಅಧಿಕವಾಗಿ ಸಂತೋಷಿಸಬಹುದು
ಮತ್ತು ನಮ್ಮಲ್ಲಿ ಇಂಥ ಅನುಭವಗಳು ಇಲ್ಲದಿದ್ದಲ್ಲಿ ನಮ್ಮನ್ನು ನಾವು ಚೆನ್ನಾಗಿ ವಿಚಾರಿಸಿಕೊಳ್ಳತಕ್ಕದ್ದು. ಒಂದು ವೇಳೆ ಇದರ ಅರ್ಥವು ಸ್ವಾರ್ಥ ತ್ಯಾಗದಿಂದ ಕೂಡಿದ ಇಕ್ಕಟ್ಟಾದ ಮಾರ್ಗದಲ್ಲಿ ನಂಬಿಗಸ್ತರಾಗಿ ನಾವು ನಡೆಯುತ್ತಿರದೇ ಇರಬಹುದು. ಇದಲ್ಲದೆ ನಮ್ಮ ಕೈಗೆ ಸಿಕ್ಕಿದ ಕೆಲಸವನ್ನು ನಮ್ಮ ಪೂರ್ಣ ಶಕ್ತಿಯಿಂದ ಮಾಡದೆ ನಮ್ಮ ಯಜ್ಞಾರ್ಪಣೆಯನ್ನು ಹಿಂದೆಗೆದುಕೊಳ್ಳುವವರಾಗಬಾರದು. ಯಾವನಿಗಾದರೂ ಇಂಥ ಆಲೋಚನೆಗಳು ಬಂದದ್ದೇಯಾದಲ್ಲಿ ಅವನು ಎದೆ ಗುಂದದಿರಲಿ. ಆದರೆ ಪ್ರವಾದಿಯು ನುಡಿದಂತೆ ಯಜ್ಞ ಪಶುವಿಗೆ ಹಗ್ಗವನ್ನು ಹಾಕಿ ಯಜ್ಞವೇದಿಯ ಸಮೀಪಕ್ಕೆ ತಂದು ಅದರ ಕೊಂಬಿಗೆ ಕಟ್ಟಲಿ. ಇದನ್ನು ಪ್ರೀತಿ ಉತ್ಸಾಹವೆಂಬ ಹೊಸ ಹಗ್ಗದಿಂದ ಕಟ್ಟಿ ಯಜ್ಞವನ್ನು ಅಂಗೀಕರಿಸಲು ಮತ್ತು ಆತನ ಕಾರ್ಯಭಾರದಲ್ಲಿ ಭಾಗಿಯಾಗಿ ಅದನ್ನು ನೆರವೇರಿಸುವಂಥವನಾಗಿ ಮತ್ತು ಇದರ ನಿಮಿತ್ತದಿಂದಾದ ಹಾಗೂ ಕರ್ತನ ಮತ್ತು ಸತ್ಯದ ನಿಮಿತ್ತವಾಗಿ ಬರುವ ಹಿಂಸೆಯನ್ನು ತಾಳಿಕೊಳ್ಳಲು ಅವಕಾಶಗಳನ್ನು ಒದಗಿಸಿಕೊಡಲೆಂದು ಕರ್ತನನ್ನು ಪ್ರಾರ್ಥಿಸಲಿ. ಈ ಎಲ್ಲ ಕೃಪಾ ಗುಣಗಳ ಒಟ್ಟು ಮೊತ್ತ ಪ್ರೀತಿ, ಇವುಗಳನ್ನು ಹೊಂದಿರುವವರು ಪ್ರೀತಿಪಾತ್ರರಾಗಿರುವರು ಮತ್ತು ಕಾಲಕ್ರಮೇಣ ಸರ್ವಾಂಗದಲ್ಲಿಯೂ ಮನೋಹರನು ಆಗಿರುವವನೊಂದಿಗೆ ಸೇರಿ ಆತನಿರುವ ಹಾಗೆ ಮನೋಹರವಾಗಿ ವಿಜೃಂಭಿಸುವಂತೆ ಮಾಡಲ್ಪಡುವರು. ನಮ್ಮ ಕರೆಯು ಈ ಆಶೀರ್ವಾದಕರವಾದ ಸ್ಥಿತಿಯನ್ನು ತಲುಪುವ ಸಲುವಾಗಿರುವುದು.